Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common and march in a cooperative way on that road which is bound to lead us to unity. ಎಲ್ಲರಿಗೂ ನಮಸ್ಕಾರ. ಅಂಬೇಡ್ಕರ್ ಓದು ಸರಣಿಗೆ ಸ್ವಾಗತ. ನಾನು ಡಾಕ್ಟರ್ ಮೇಘನಾ ಕೆ. ಅಂಬೇಡ್ಕರ್ ಅವರ ಮಹತ್ವದ ಸಂಶೋಧನೆ ಶೂದ್ರರು ಕೃತಿ ಓದಿನ ಮುಂದುವರಿದ ಭಾಗವನ್ನು ನಿಮ್ಮ ಮುಂದೆ ಓದುತ್ತಿದ್ದೇನೆ. ಪಾಶ್ಚಿಮಾತ್ಯ ಲೇಖಕರು ಹುಟ್ಟುಹಾಕಿರುವ ಆರ್ಯ ಜನಾಂಗದ ಸಿದ್ಧಾಂತವು ಪ್ರತಿಯೊಂದು ಅಂಶದಲ್ಲೂ ನೆಲಕ್ಕುರುಳುತ್ತದೆ ಎಂಬುದನ್ನು ಇಲ್ಲಿ ಹೇಳಲೇಬೇಕಾಗಿಲ್ಲ. ನಿಖರವಾದ ಸಂಶೋಧನೆ ಮತ್ತು ಸೂಕ್ಷ್ಮ ವಿಶ್ಲೇಷಣೆಗೆ ಹೆಸರುವಾಸಿಯಾದ ಪಾಶ್ಚಿಮಾತ್ಯರ ವಿದ್ವತ್ತು ಇಲ್ಲಿ ವಿಫಲವಾಗಿದ್ದು ಬಲು ಆಶ್ಚರ್ಯಕರವಾಗಿದೆ. ಈ ವೈಫಲ್ಯಕ್ಕೆ ಕಾರಣವೇನು ಎಂಬುದನ್ನು ಅರಿಯುವುದು ಮುಖ್ಯವಾಗಿದೆ. ಪಾಶ್ಚಿಮಾತ್ಯರ ಆರ್ಯ ಜನಾಂಗದ ಸಿದ್ಧಾಂತವು ಎರಡು ಬಗೆಯ ಸಾಂಕ್ರಾಮಿಕತೆಯಿಂದ ಬಳಲುತ್ತಿದೆ. ಮೊದಲನೆಯದಾಗಿ, ಈ ಸಿದ್ಧಾಂತವು ಖುಷಿ ಕೊಡುವ ಕಲ್ಪನೆಗಳನ್ನು ಆಧರಿಸಿದೆ ಮತ್ತು ಅಂತಹ ಕಲ್ಪನೆಗಳಿಂದ ಕೆಲವು ಊಹೆಗಳನ್ನು ತಯಾರಿಸಲಾಗಿದೆ. ಎರಡನೆಯದಾಗಿ, ಈ ಸಿದ್ಧಾಂತವು ವೈಜ್ಞಾನಿಕ ಸಂಶೋಧನೆಯ ವಿಕೃತವಾಗಿದೆ. ಈ ಸಿದ್ಧಾಂತವನ್ನು ವಸ್ತುಸ್ಥಿತಿಯ ಮೇಲೆ ಬೆಳೆಯಲು ಬಿಟ್ಟಿಲ್ಲ. ಅದಕ್ಕೆ ಬದಲಾಗಿ ಈ ಸಿದ್ಧಾಂತವು ಪೂರ್ವಗ್ರಹ ಪೀಡಿತವಾಗಿದೆ ಮತ್ತು ಆ ಪೂರ್ವಾಗ್ರಹ ಪೀಡಿತ ಅಭಿಪ್ರಾಯಗಳನ್ನು ನಿಜವೆಂದು ನಿರೂಪಿಸಲು ವಿಷಯಗಳನ್ನು ಆಯ್ದುಕೊಳ್ಳಲಾಗಿದೆ. ಆರ್ಯ ಜನಾಂಗದ ಸಿದ್ಧಾಂತವು ಕೇವಲ ಕಲ್ಪನೆಯಲ್ಲದೆ ಬೇರೇನೂ ಅಲ್ಲ. 1835 ಪ್ರಕಟವಾದ ಡಾಕ್ಟರ್ ಬಾಪ್ರವರ ಕಂಪ್ಯಾರಿಟಿವ್ ಗ್ರಾಮರ್ ಪುಸ್ತಕದಲ್ಲಿ ಪ್ರತಿಪಾದಿಸಿದ ಭಾಷಾ ವೈಜ್ಞಾನಿಕ ಹೇಳಿಕೆಯು ಈ ಸಿದ್ಧಾಂತಕ್ಕೆ ಆಧಾರವಾಗಿದೆ. ಯುರೋಪಿನ ಬಹುಪಾಲು ಭಾಷೆಗಳನ್ನು ಮತ್ತು ಏಷ್ಯಾದ ಕೆಲವು ಭಾಷೆಗಳನ್ನು ಒಂದು ಸಮಾನ ಪಿತ್ರಾರ್ಜಿತ ಭಾಷೆಗೆ ಸೇರಿಸಬೇಕೆಂದು ಡಾಕ್ಟರ್ ಬಾಪ್ರವರು ತೋರಿಸಿದ್ದಾರೆ. ಡಾಕ್ಟರ್ ಬಾಪ್ರವರ ಪ್ರತಿಪಾದನೆಯು ಅನ್ವಯವಾಗುವ ಯುರೋಪಿನ ಭಾಷೆಗಳು ಮತ್ತು ಏಷ್ಯಾದ ಭಾಷೆಗಳನ್ನು ಇಂಡೋ ಜರ್ಮನಿಕ್ ಎಂದು ಕರೆಯಲಾಗಿದೆ. ಸಾಮೂಹಿಕವಾಗಿ ಅವುಗಳನ್ನು ಆರ್ಯ ಭಾಷೆಗಳೆಂದು ಕರೆಯಲಾಗಿದೆ, ಏಕೆಂದರೆ ವೈದಿಕ ಭಾಷೆಯು ಆರ್ಯರಿಗೆ ಸಂಬಂಧಿಸಿದೆ ಹಾಗೂ ಇಂಡೋ ಜರ್ಮನಿಕ್ ಕುಟುಂಬಕ್ಕೆ ಸೇರುತ್ತದೆ. ಆರ್ಯ ಜನಾಂಗದ ಸಿದ್ಧಾಂತಕ್ಕೆ ಈ ಊಹೆಯೇ ಪ್ರಮುಖ ತಳಹದಿಯಾಗಿದೆ. ಈ ತಳಹದಿಯ ಮೇಲೆ ರೂಪುಗೊಂಡಿರುವ ಊಹೆಯನ್ನು ಆಧರಿಸಿ ಮತ್ತೆರಡು ಊಹೆಗಳನ್ನು ಮಾಡಲಾಗಿದೆ. ಒಂದು, ಜನಾಂಗದ ಐಕ್ಯತೆ. ಎರಡನೆಯದು, ಆ ಜನಾಂಗವೇ ಆರ್ಯ ಜನಾಂಗ. ಈ ವಾದ ಸರಣಿಯು ಹೇಗಿದೆ ಎಂದರೆ, ಈ ಭಾಷೆಗಳು ಒಂದು ಸಮಾನ ಪಿತ್ರಾರ್ಜಿತ ಭಾಷೆಯಿಂದ ಹುಟ್ಟಿ ಬಂದಿರಬೇಕಾದರೆ ಆ ಭಾಷೆಯನ್ನು ಮಾತೃಭಾಷೆಯನ್ನಾಗಿ ಹೊಂದಿರುವ ಒಂದು ಜನಾಂಗವು ಇರಲೇಬೇಕು. ಮಾತೃಭಾಷೆಯು ಆರ್ಯ ಭಾಷೆಯಾಗಿರುವುದರಿಂದ ಆ ಭಾಷೆ ಮಾತನಾಡುವವರೇ ಆರ್ಯ ಜನಾಂಗವಾಗಿರಬೇಕು. ಹೀಗೆ ಪ್ರತ್ಯೇಕವಾದ ಹಾಗೂ ಅನನ್ಯವಾದ ಆರ್ಯ ಜನಾಂಗದ ಅಸ್ತಿತ್ವವು ಒಂದು ಕಲ್ಪನೆಯಾಗಿದೆ. ಈ ಕಲ್ಪನೆಯ ಮೂಲಕ ಸಮಾನ ಮೂಲ ನೆಲೆ ಎಂಬ ಮತ್ತೊಂದು ಕಲ್ಪನೆಯು ಹುಟ್ಟಿಕೊಂಡಿತು. ಸಮಾನ ನೆಲೆಯ ನಿಕಟ ಸಂಪರ್ಕವಿಲ್ಲದ ಹೊರತು ಒಂದೇ ಭಾಷೆಯನ್ನಾಡುವ ಸಮುದಾಯವು ಇರಲು ಸಾಧ್ಯವಿಲ್ಲ. ಹೀಗೆ ಕಲ್ಪನೆಯನ್ನು ಆಧರಿಸಿದ ಕಲ್ಪನೆಯಾಗಿ ಸಮಾನ ಮೂಲ ನೆಲೆಯು ಹುಟ್ಟಿಕೊಂಡಿತು. ಇನ್ನು ಆರ್ಯರ ದಾಳಿಯ ಸಿದ್ಧಾಂತವು ಸಹ ಒಂದು ಕಟ್ಟುಕತೆಯಾಗಿದೆ. ಬುನಾದಿಯಿಲ್ಲದ ಒಂದು ಊಹೆಯ ಮೇಲೆ ನಿಂತಿರುವ ಪಾಶ್ಚಿಮಾತ್ಯರ ಸಿದ್ಧಾಂತಕ್ಕೆ ಈ ಕಟ್ಟುಕತೆಯು ಅವಶ್ಯಕವಾಗಿದೆ.
ಇಂಡೋ ಜರ್ಮನ್ ಜನರೇ ಮೂಲ ಆರ್ಯ ಜನಾಂಗದ ಪರಿಶುದ್ಧವಾದ ಆಧುನಿಕ ಪ್ರತಿನಿಧಿಗಳೆಂಬುದೇ ಆ ಊಹೆಯಾಗಿದೆ. ಈ ಪರಿಶುದ್ಧ ಜನಾಂಗದ ಮೂಲ ಸ್ಥಳವು ಯುರೋಪಿನಲ್ಲಿ ಎಲ್ಲೋ ಇದೆ ಎಂದು ಊಹಿಸಲಾಗಿದೆ. ಈ ಊಹೆಗಳು ಒಂದು ಪ್ರಶ್ನೆಯನ್ನು ಮುಂದೊಡ್ಡುತ್ತವೆ. ಅದಾವುದೆಂದರೆ, ಆರ್ಯರ ಈ ಭಾಷೆಯು ಯುರೋಪಿನಿಂದ ಭಾರತಕ್ಕೆ ಹೇಗೆ ಬಂತು ಎಂಬುದು. ಆರ್ಯರು ಹೊರಗಿನಿಂದ ಭಾರತಕ್ಕೆ ಬಂದಿರಬಹುದು ಎಂಬ ಊಹೆಯಿಂದ ಮಾತ್ರ ಈ ಪ್ರಶ್ನೆಯನ್ನು ಉತ್ತರಿಸಬಹುದು. ಆದ್ದರಿಂದಲೇ ದಾಳಿಯ ಸಿದ್ಧಾಂತವನ್ನು ಕಂಡುಹಿಡಿಯುವ ಅವಶ್ಯಕತೆಯು ಉಂಟಾಯಿತು. ಮೂರನೆಯ ಊಹೆ ಯಾವುದೆಂದರೆ, ಆರ್ಯರು ಶ್ರೇಷ್ಠ ಜನಾಂಗವೆಂಬುದು ಈ ಸಿದ್ಧಾಂತದ ಮೂಲ ಎಲ್ಲಿದೆ ಎಂದರೆ, ಅದು ಆರ್ಯರು ಯುರೋಪಿಯನ್ನರಾಗಿದ್ದರು ಎಂಬ ನಂಬಿಕೆ ಮತ್ತು ಯುರೋಪಿಯನ್ನರು ಏಷಿಯನ್ನರಿಗಿಂತ ಶ್ರೇಷ್ಠರು ಎಂಬ ಮೇಲರಿಮೆ ತುಂಬಿದ ಅಭಿಪ್ರಾಯದಲ್ಲಿದೆ. ಯುರೋಪಿಯನ್ನರು ಶ್ರೇಷ್ಠರು ಎಂಬ ಅಭಿಪ್ರಾಯವನ್ನು ತಳೆದ ಮೇಲೆ ಶ್ರೇಷ್ಠರು ಎಂಬ ಸಂಗತಿಯನ್ನು ನಿರೂಪಿಸಬೇಕಾದದ್ದು ಮುಂದಿನ ತರ್ಕಬದ್ಧ ಹೆಜ್ಜೆಯಾಗಿದೆ. ಆರ್ಯ ಜನಾಂಗದ ಶ್ರೇಷ್ಠತೆಯನ್ನು ನಿರೂಪಿಸಲು ದಾಳಿ ಮತ್ತು ಮೂಲ ನಿವಾಸಿಗಳ ದಾಸ್ಯಕ್ಕಿಂತ ಉತ್ತಮ ಕಲ್ಪನೆ ಮತ್ತೊಂದಿಲ್ಲ ಎಂಬುದನ್ನು ಮನಗಂಡ ಪಾಶ್ಚಾತ್ಯ ಲೇಖಕರು ಭಾರತದ ಮೇಲೆ ಆರ್ಯರು ದಾಳಿ ಮಾಡಿದರು ಮತ್ತು ಅಲ್ಲಿನ ಮೂಲ ನಿವಾಸಿಗಳಾದ ದಾಸ ಮತ್ತು ದಸ್ಯುಗಳನ್ನು ಗುಲಾಮಗಿರಿಗೆ ದೂಡಿದರು ಎಂಬ ಕಥೆಯನ್ನು ಹೆಣೆಯಲು ಮುಂದಾದರು. ನಾಲ್ಕನೆಯ ಊಹೆ ಯಾವುದೆಂದರೆ, ಯುರೋಪಿಯನ್ ಜನಾಂಗಗಳು ಬಿಳಿಯರಾಗಿದ್ದರು ಮತ್ತು ಕಪ್ಪು ಜನಾಂಗಗಳ ವಿರುದ್ಧ ವರ್ಣಭೇದ ಮನೋಭಾವದಿಂದ ಪೂರ್ವಾಗ್ರಹ ಪೀಡಿತರಾಗಿದ್ದರು ಎಂಬುದಾಗಿದೆ. ಆರ್ಯರು ಯುರೋಪಿಯನ್ ಜನಾಂಗವಾದದ್ದರಿಂದ ಅವರು ವರ್ಣಭೇದ ಮನೋಭಾವದಿಂದ ಪೂರ್ವಾಗ್ರಹ ಪೀಡಿತರಾಗಿದ್ದಿರಬಹುದು ಎಂದು ತಾರ್ಕಿಕವಾಗಿ ಊಹಿಸಲಾಗಿದೆ. ನಂತರ ಭಾರತಕ್ಕೆ ಬಂದಂತಹ ಆರ್ಯರಲ್ಲಿ ಇದ್ದಿರಬಹುದಾದ ವರ್ಣಭೇದ ಮನೋಭಾವಕ್ಕೆ ಆಧಾರವನ್ನು ಹುಡುಕುವತ್ತ ಈ ಸಿದ್ಧಾಂತವು ಮುಂದಾಗಿದೆ. ಪಾಶ್ಚಿಮಾತ್ಯ ಲೇಖಕರಿಗೆ ಬೇಕಾಗಿದ್ದ ಈ ಆಧಾರವು ಭಾರತಕ್ಕೆ ಬಂದ ಇಂಡೋ ಆರ್ಯರಿಂದ ಸ್ಥಾಪಿಸಲ್ಪಟ್ಟ ಚಾತುರ್ವರ್ಣದಲ್ಲಿ ದೊರಕಿದೆ. ಈ ಲೇಖಕರ ಪ್ರಕಾರ ಚಾತುರ್ವರ್ಣ ವ್ಯವಸ್ಥೆಯು ವರ್ಣವನ್ನು ಆಧರಿಸಿ ಸ್ಥಾಪಿಸಲ್ಪಟ್ಟದ್ದಾಗಿದೆ ಮತ್ತು ವರ್ಣವೆಂದರೆ ಬಣ್ಣವೆಂದು ಅವರು ಅರ್ಥ ಮಾಡಿಕೊಂಡಿದ್ದಾರೆ. ಇದುವರೆಗೂ ಚರ್ಚಿಸಲ್ಪಟ್ಟ ಯಾವುದೇ ಒಂದು ಊಹೆಯೂ ಸಹ ವಾಸ್ತವಾಂಶಗಳಿಂದ ಹುಟ್ಟಿಕೊಂಡಿಲ್ಲ. ಆರ್ಯ ಜನಾಂಗದ ಉದಾಹರಣೆಯನ್ನೇ ತೆಗೆದುಕೊಳ್ಳಿ. ಆರ್ಯ ಜನಾಂಗದ ಸಿದ್ಧಾಂತವು ಶರೀರ ವಿಜ್ಞಾನದ ಪ್ರಕಾರ ಒಂದು ಅರ್ಥವನ್ನು ನೀಡಿದರೆ ಭಾಷಾ ವಿಜ್ಞಾನದ ಪ್ರಕಾರ ಬೇರೆಯದೇ ಆದ ಅರ್ಥವನ್ನು ನೀಡುತ್ತದೆ ಎಂಬ ಸಾಧ್ಯತೆಯನ್ನು ಇಲ್ಲಿ ಗಣನೆಗೆ ತೆಗೆದುಕೊಂಡಿಲ್ಲ. ಆರ್ಯ ಜನಾಂಗವೆಂಬುದು ಇದ್ದದ್ದೇ ಆದರೆ ಶರೀರ ವಿಜ್ಞಾನದ ಪ್ರಕಾರ ಅದಕ್ಕೊಂದು ವಾಸಿಸುವ ನೆಲೆ ಇರಬಹುದು ಮತ್ತು ಭಾಷಾ ವಿಜ್ಞಾನದ ಪ್ರಕಾರ ಅದಕ್ಕೆ ಬೇರೆಯೇ ನೆಲೆ ಇದೆ ಎಂಬ ಸಾಧ್ಯತೆಯನ್ನೂ ಸಹ ಇಲ್ಲಿ ಲೆಕ್ಕಕ್ಕೆ ತೆಗೆದುಕೊಂಡಿಲ್ಲ. ಆರ್ಯ ಜನಾಂಗದ ಸಿದ್ಧಾಂತವು ಸಮಾನ ಭಾಷೆಯ ಊಹೆಯ ಮೇಲೆ ನಿಂತಿದೆ. ಅದು ಸಮಾನವೆಂದು ಏಕೆ ಭಾವಿಸಲಾಗಿದೆ ಎಂದರೆ, ಅದಕ್ಕೆ ಒಂದು ವಾಕ್ಯ ರಚನೆಯ ಸಂಬಂಧವಿದೆ. ಆರ್ಯರು ಹೊರಗಿನಿಂದ ಬಂದವರು ಮತ್ತು ಭಾರತದ ಮೇಲೆ ದಾಳಿ ಮಾಡಿದರು ಎಂಬ ವಾದವನ್ನು ಸಾಬೀತುಗೊಳಿಸಿಲ್ಲ ಮತ್ತು ದಾಸರು ಹಾಗೂ ದಸ್ಯುಗಳು ಭಾರತದ ಮೂಲ ನಿವಾಸಿಗಳು ಎಂಬ ಅಭಿಪ್ರಾಯವೂ ಸಹ ಅಪ್ಪಟ ಸುಳ್ಳೆಂದು ಇಲ್ಲಿ ತೋರಿಸಲಾಗಿದೆ. ಮತ್ತೊಮ್ಮೆ ಹೇಳುವುದಾದರೆ, ಚಾತುರ್ವರ್ಣ ಎಂಬ ಸಂಸ್ಥೆಯು ಆರ್ಯರೊಳಗಿದ್ದ ವರ್ಣಭೇದ ಮನೋಭಾವದ ಪ್ರತಿಬಿಂಬವಾಗಿತ್ತು ಎನ್ನುವುದೂ ಸಹ ನಿಜವಾಗಿಯೂ ವಿಪರೀತವಾಗುತ್ತದೆ. ಒಂದು ವೇಳೆ ವರ್ಗಭೇದದ ಮೂಲವು ಬಣ್ಣವೇ ಆಗಿದ್ದ ಪಕ್ಷದಲ್ಲಿ ಚಾತುರ್ವರ್ಣ ವ್ಯವಸ್ಥೆಯಲ್ಲಿರುವ ನಾಲ್ಕು ವಿಭಿನ್ನ ವರ್ಗಗಳಿಗೆ ನಾಲ್ಕು ವಿಭಿನ್ನ ಬಣ್ಣಗಳಿರಬೇಕಾಗಿತ್ತು. ಆ ನಾಲ್ಕು ಬಣ್ಣಗಳು ಯಾವುವು ಮತ್ತು ಆ ನಾಲ್ಕು ವರ್ಣಗಳ ಜನಾಂಗಗಳು ಸೇರಿ ಚಾತುರ್ವರ್ಣವು ಹೇಗಾಯಿತು ಎಂಬುದನ್ನು ಯಾರೂ ಹೇಳಿಲ್ಲ. ಈಗ ಇರುವಂತೆ ಬಿಳಿಯರೆಂದು ಊಹಿಸಲಾಗಿರುವ ಆರ್ಯರು ಮತ್ತು ಕರಿಯರೆಂದು ಊಹಿಸಲಾಗಿರುವ ದಾಸರು ಎಂಬ ಇಬ್ಬರೇ ಜನಾಂಗದ ಪರಸ್ಪರ ವಿರೋಧದೊಂದಿಗೆ ಈ ಸಿದ್ಧಾಂತವು ಪ್ರಾರಂಭವಾಗುತ್ತದೆ.